ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಗೀಚೆ ಗಿಲಿಗಿಲಿ ಅನ್ನುವಂತಹ ಕಾಮಿಡಿ ರಿಯಾಲಿಟಿ ಶೋ ಏನಿದೆ ಇದು ಈಗಾಗಲೇ ಒಂದು ಗ್ರ್ಯಾಂಡ್ ಸಕ್ಸಸ್ ಅನ್ನು ಕಂಡುಕೊಂಡಿದ್ದು ಸೀಸನ್ 2 ಕೂಡ ತುಂಬಾನೇ ಗ್ರ್ಯಾಂಡ್ ಆಗಿನೇ ಲಾಂಚ್ ಆಗಿತ್ತು. ಹೊಸ ಕಲಾವಿದರ ಜೊತೆ ಜೊತೆಗೆ ಹಳೆಯ ಕಲಾವಿದರನ್ನ ಕೂಡ ಸೇರಿಸಿ ಗೀಚೆ ಗಿಲಿಗಿಲಿ ಸೀಸನ್ 2 ಅನ್ನು ನಡೆಸಲಾಗ್ತಾ ಇತ್ತು. ಗೀಚೆ ಗಿಲಿಗಿಲಿ ಸೀಸನ್ 1 ಇದಕ್ಕೆ ಸಿಕ್ಕಂತಹ ಜನಪ್ರಿಯತೆ ಸೀಸನ್ 2 ಗೆ ಸಿಗದೇ ಇದ್ದರೂ ಕೂಡ ಕಲರ್ಸ್ ಕನ್ನಡದ ಪಾಪ್ಯುಲರ್ ರಿಯಾಲಿಟಿ ಶೋಗಳಲ್ಲಿ ಗೀಚೆ ಗಿಲಿಗಿಲಿ ಸೀಸನ್ 2 ಕೂಡ ಕಾಣಿಸಿಕೊಳ್ತಾ ಇತ್ತು. ಇವಾಗ ಈ ರಿಯಾಲಿಟಿ ಶೋ ಫಿನಾಲೆ ಹಂತಕ್ಕೆ ಬಂದು ನಿಂತಿದ್ದು ಇದೇ ಶನಿವಾರ ಹಾಗೇನೇ ರವಿವಾರ ಗ್ರ್ಯಾಂಡ್ ಫಿನಾಲೆಯನ್ನು ನೀವೆಲ್ಲರೂ ಕೂಡ ಕಲರ್ಸ್ ಕನ್ನಡದಲ್ಲಿ ರಾತ್ರಿ 8 ಗಂಟೆಗೆ ವೀಕ್ಷಿಸಬಹುದು. ಇವಾಗ ಎಲ್ಲರಲ್ಲೂ ಇರುವಂತಹ ಕುತೂಹಲ ಏನಪ್ಪ ಅಂತ ಹೇಳಿದ್ರೆ ಗೀಚೆ ಗಿಲಿಗಿಲಿ ಸೀಸನ್ 2 ನ ವಿನ್ನರ್ ಯಾರು ಅನ್ನೋದು. ಸೊ ಹೀಗಾಗಿನೇ ಇದೇ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದರಿಂದಾಗಿನೇ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಗೀಚೆ ಗಿಲಿಗಿಲಿ ಸೀಸನ್ 2ನಲ್ಲಿ ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಗೀಚೆ ಗಿಲಿಗಿಲಿ ಸೀಸನ್ 2 ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಹಳೆಯ ಕಲಾವಿದರ ಜೊತೆ ಜೊತೆಗೆ ಸಾಕಷ್ಟು ಹೊಸ ಕಲಾವಿದರನ್ನು ಕೂಡ ಕರೆತಂದಿರುವಂತಹ ಗೀಚೆ ಗಿಲಿಗಿಲಿ ಸೀಸನ್ 2 ಏನಿದೆ ಇದೇ ಮೊಟ್ಟ ಮೊದಲ ಬಾರಿಗೆ ಕಿರುತೆರೆ ಇತಿಹಾಸದಲ್ಲೇ ರಿಯಾಲಿಟಿ ಶೋನಲ್ಲಿ ವೆಂಟ್ರಿಲೋಕ್ವಿಸ್ಟ್ ಒಬ್ಬರನ್ನು ಕರೆತಂದಿರುವಂತಹ ರಿಯಾಲಿಟಿ ಶೋ ಅಂತ ಹೇಳಬಹುದು. ಇಂದುಶ್ರೀ ಅವರನ್ನು ಕರೆತಂದಿರುವಂತಹ ಗೀಚೆ ಗಿಲಿಗಿಲಿ ಸೀಸನ್ 2ನಲ್ಲಿ ನೀವೆಲ್ಲರೂ ಕೂಡ ಇಂದುಶ್ರೀ ಅವರನ್ನು ಒಂದು ಅಜ್ಜಿ ಗೊಂಬೆಯ ಜೊತೆ ನೋಡಿರ್ತೀರಾ. ಇದಷ್ಟೇ ಅಲ್ಲದೇ ಇನ್ಸ್ಟಾಗ್ರಾಮ್ ಹಾಗೆಯೇ ಯೂಟ್ಯೂಬ್ನಲ್ಲಿ ಸಖತ್ ಪಾಪ್ಯುಲಾರಿಟಿನ ಗಳಿಸ್ಕೊಂಡಿರುವಂತಹ ಧನರಾಜ್ ಆಚಾರ್ ಅವರನ್ನು ಕೂಡ ಈ ಒಂದು ಶೋ ಕರೆತಂದಿದೆ. ಇದರ ಜೊತೆ ಜೊತೆಗೆ ಸಾಕಷ್ಟು ಒಳ್ಳೆಯ ಕಲಾವಿದರಿಗೆ ಅವಕಾಶವನ್ನು ಕೂಡ ಕೊಟ್ಟಿದೆ. ಇದಷ್ಟೇ ಅಲ್ಲದೇ ಕಳೆದ ಸೀಸನ್ನಲ್ಲಿ ವಿನ್ನರ್ ಆಗುವಂತಹ ಎಲ್ಲ ಅರ್ಹತೆಯನ್ನು ಹೊಂದಿದ್ದಂತಹ ಸಾಕಷ್ಟು ಕಲಾವಿದರಿಗೆ ಇನ್ನೊಂದು ಅವಕಾಶವನ್ನು ಕೂಡ ಸೀಸನ್ 2ನಲ್ಲಿ ನೀಡಲಾಗಿತ್ತು. ಅದರಿಂದಾಗಿನೇ ಈ ಬಾರಿ ಗೀಚೆ ಗಿಲಿಗಿಲಿ ಸೀಸನ್ 2ನಲ್ಲಿ ಒಂದಲ್ಲ ಬದಲಾಗಿ ಇಬ್ಬರು ವಿನ್ನರ್ಸನ್ನು ಅನೌನ್ಸ್ಮೆಂಟ್ ಮಾಡುವಂತಹ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುವಂಥದ್ದು. ಒಂದು ಸೆಲೆಬ್ರಿಟಿ ಸೆಕ್ಷನ್, ಹಾಗೆಯೇ ಇನ್ನೊಂದು ಕಾಮನ್ ಮ್ಯಾನ್ ಅನ್ನುವಂತಹ ಸೆಕ್ಷನ್. ಹಾಗಾದರೆ ಈ ಸಲ ಯಾರು ವಿನ್ನರ್ ಆಗಬಹುದು ಅಂತ ನೀವು ಕೇಳೋದಾದರೆ, ಕಳೆದ ಬಾರಿ ವಿನ್ನರ್ ಆಗುವಂತಹ ಎಲ್ಲ ಅರ್ಹತೆಯನ್ನು ಹೊಂದಿದ್ದಂತಹ ಚಂದ್ರಪ್ರಭಾ ಅವರು ಈ ಸಲ ವಿನ್ನರ್ ಆಗುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಟ್ಯಾಲೆಂಟೆಡ್ ಕಲಾವಿದ ಕೂಡ ಈ ಸಲ ವಿನ್ನರ್ ಆಗುವಂತಹ ಸಾಧ್ಯತೆ ತುಂಬಾ ಜಾಸ್ತಿ ಇರುವಂಥದ್ದು. ಇದರ ಜೊತೆ ಜೊತೆಗೆ ರಘು ಅವರ ಹೆಸರು ಕೂಡ ಕೇಳಿ ಬರ್ತಾ ಇದ್ದು, ಚಿಲ್ಲರ್ ಮಂಜಾ ಅವರು ಈ ಸಲ ವಿನ್ನರ್ ಆಗುವಂತಹ ಸಾಧ್ಯತೆ ತಕ್ಕ ಮಟ್ಟಿಗೆ ಇದೆ. ಬಟ್ ಅಷ್ಟೊಂದು ಜಾಸ್ತಿ ಚಾನ್ಸಸ್ ಇಲ್ಲ. ಹೆಚ್ಚು ಚಾನ್ಸಸ್ ಇರೋದು ಟ್ಯಾಲೆಂಟೆಡ್ ಕಲಾವಿದ ಚಂದ್ರಪ್ರಭಾ ಹಾಗೆಯೇ ರಘು ಅಲಿಯಾಸ್ ರಾಘವೇಂದ್ರ ಅವರಿಗೆ. ಇನ್ನು ಹೊಸಬರ ಸೆಕ್ಷನಲ್ಲಿ ಅಥವಾ ಕಾಮನ್ ಮ್ಯಾನ್ ಸೆಕ್ಷನಲ್ಲಿ ಈ ಸಲ ಧನರಾಜ್ ಆಚಾರ್ ಅವರು ವಿನ್ನರ್ ಆಗುವಂತಹ ಸಾಧ್ಯತೆ ತುಂಬಾ ಜಾಸ್ತಿ ಇರುವಂಥದ್ದು. ಇದರ ಜೊತೆ ಜೊತೆಗೆ ಅಮೃತ ಅವರು ಕೂಡ ವಿನ್ನರ್ ಆಗುವಂತಹ ಸಾಧ್ಯತೆಗಳು ಇದ್ದಾವೆ. ನಮ್ಮ ತಂಡಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಈ ಸಲ ಚಂದ್ರಪ್ರಭಾ ಅವರು ಹಾಗೆಯೇ ಧನರಾಜ್ ಆಚಾರ್ ಅವರು ವಿನ್ನರ್ ಆಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಈ ಇಬ್ಬರೇನೆ ವಿನ್ ಆದರೆ ಅದು ಸರಿಯಾದ ನಿರ್ಧಾರ ಆಗಿರುತ್ತೋ ಇಲ್ವೋ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.